ನನ್ನ ನಮಸ್ಕಾರ. ನನ್ನ ಹೆಸರು ಮೇವಿಶ್. ನಾನು 8ನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ. ಬ್ರೂಕ್ಲಿನ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಜಾಯ್ನ್ ಆಗಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಪಿಚರಲ್ಲಿ ತುಂಬ ಚೆನ್ನಾಗಿತ್ತು. ಮೇನ್ಲಿ ಹಾರ್ಡ್ ವರ್ಕು ನಂದು, ನಮ್ಮ ಗಣೇಶನ್ ಸರ್ದು, ಅಪ್ಪ ಅಮ್ಮ ಅವ್ರ ಎಲ್ಲರದು ತುಂಬ ಮಾರಲ್ ಸಪೋರ್ಟ್ ಇತ್ತು ನನಗೆ. ಅವ್ರ ಮಾರಲ್ ಸಪೋರ್ಟ್ ಇಲ್ಲ ಅಂದರೆ ನಾನೇನು ಇರ್ತಾ ಇರಲಿಲ್ಲ ಇವಾಗ. ಅವರು ನನ್ನ ಫಸ್ಟ್ ಫಿಲಮಲ್ಲೂ ಸವಿನಿಲಯಲ್ಲಿ ಅವ್ರು ಹೇಳಿದರು, ನ್ಯಾಕ್ಟಿಂಗ್ ಮಾಡಿದೆಯಲ್ಲ ಅದಕ್ಕೆ ನನಗೆ ಸ್ಟೇಟ್ ಅವಾರ್ಡ್ ಖಂಡಿತ ಸಿಗುತ್ತೆ ಅಂತ. ಅವ್ರ ವರ್ಡ್ಸ್ ಮೇಲೆ ಇದ್ದು ನನಗೆ ಸ್ಟೇಟ್ ಅವಾರ್ಡ್ ಸಿಕ್ತು ಚಿಕ್ಕ ವಯಸ್ಸಲ್ಲಿ. ಅದಕ್ಕೆ ನನಗೆ ತುಂಬ ಖುಷಿಯಾಯಿತು. ಆಮೇಲೆ ಈ ಪಿಕ್ಚರಲ್ಲಿ ಅವರು ಕರ್ದು ನನಗೆ ಹೇಳಿದರು ಸ್ಟೋರಿ, ನಮ್ಮ ಅಪ್ಪ ಅಮ್ಮನೂ ಒಪ್ಕೊಂಡ್ರು ಸರಿ ಅಂತ. ಮಾರಲ್ ಸಪೋರ್ಟ್ ಇತ್ತು ಅದಕ್ಕೆ ತುಂಬ ಚೆನ್ನಾಗಿ ಬಂತು ಪಿಕ್ಚರು. ಆದರೆ ನಾವು ಭಾಳ ಕಷ್ಟಪಟ್ವಿ ಪಿಕ್ಚರ್ಗೆ, ಉರಿ ಬಿಸಿಲಲ್ಲಿ ಎಲ್ಲ ಮಾಡೋಕ್ಕೆ. ಆಮೇಲೆ ಸ್ಕೂಲ್ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಅವರು ಅರ್ಥ ಮಾಡ್ಕೊಂಡು ನಾನು ಬೇಗ ಸ್ಟಡೀಸು ಪಿಕಪ್ ಮಾಡ್ಕೋತೀನಿ ಹಂಗೇನಿಲ್ಲ ಅಂತ ಅವರು ಅರ್ಥ ಮಾಡ್ಕೊಂಡು ಲೀವ್ ಕೊಡ್ತಾ ಇದ್ರು. ಆಮೇಲೆ ನನ್ನ ಫ್ರೆಂಡ್ಸು ನನಗೆ ಲೀವ್ ತಗೊಂಡಾಗ ಏನಾದರೂ ನೋಟ್ಸ್ ಕೊಟ್ಟಿದ್ರೆ ನನಗೆ ಶೇರ್ ಮಾಡ್ತಾ ಇದ್ರು. ಅವರು ಸ್ವಲ್ಪ ಸ್ಟಡೀಸ್ ಅಲ್ಲಿ ಹೆಲ್ಪ್ ಮಾಡ್ತಿದ್ರು. ಈ ಸಿನಿಮಾಗೆ ಎಷ್ಟು ದಿನ ಶೂಟಿಗೆ ಹೋಗಿದ್ದು? ಸ್ಕೂಲ್ಗೆ ಎಷ್ಟು ದಿನ ರಜೆ ಹಾಕ್ಬೇಕು? ಫುಲ್ ಸೇರಿಸಿ ಆಲ್ಮೋಸ್ಟ್ ಒನ್ ಮಂತ್ ಅನಿಸುತ್ತೆ ರಜೆ ಹಾಕಿದ್ದು. ಸ್ಟಡೀಸ್ ಸ್ವಲ್ಪ ಮೇಲೆ ಕೆಳಗಡೆ ಆಯಿತು, ಆದರೆ ನೋ ಪ್ರಾಬ್ಲಮ್, ಮ್ಯಾನೇಜ್ ಮಾಡಿಕೊಂಡೆ. ಒಂದು ಸೈಡ್ ನನಗೆ ದುಃಖ ಆಯಿತು, ನನಗೆ ಅವಾರ್ಡ್ ಸಿಕ್ಕಿಲ್ಲ. ಅಷ್ಟು ಕಷ್ಟಪಟ್ರೂ ಗಣೇಶನ್ ಸರ್ಗೆ ಮತ್ತು ನನಗೆ ಒಂದು ಪೇಬ್ಯಾಕ್ ಥರ ಅವಾರ್ಡ್ ಸಿಕ್ಕಿಲ್ಲ ಅಂತ ಅದು ನನಗೆ ಸ್ವಲ್ಪ ದುಃಖ ಆಯಿತು. ಥ್ಯಾಂಕ್ ಯು. ಸರ್, ಈ ಕಾನ್ಸೆಪ್ಟು ಏನಂದರೆ, ನಾನು ದಿನ ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲ್ ಹತ್ರ ನಮ್ಮ ಅಸ್ಟೆಂಟ್ ಕರ್ಕೊಂಡು ಟೀ ಕುಡಿಯೋಕೆ ಹೋಗೋದು. ಪ್ರತಿ ದಿವಸ ಒಂದು ಗ್ಯಾಂಗ್ ಬಂದು ಒಂದು ಏನೋ ಕಾಟನ್ಸು ಏನೋ ಸಣ್ಣದು ವಸ್ತು ಇಟ್ಕೊಂಡು ಭಿಕ್ಷೆ ಬಿಡ್ತಾಯಿದ್ರು. ಸೊ ಅವ್ರನ್ನು ಸ್ಟಡಿ ಮಾಡ್ತಾಯಿದ್ದಾರೆ, ಏನು ಈ ಗುಂಪು ಏನು ಎಲ್ಲ ವಿಚಾರಣೆ ಮಾಡುವಾಗ. ಸೊ ಇದು ಒಂದು ಗ್ಯಾಂಗ್, ಒಂದು ಮಾಫಿಯಾನೇ ಇದೆ ಅದು. ಅದ್ರ ಹಿಂದುಗಡೆ ಬಂದು ಈ ಮಕ್ಕಳೆಲ್ಲ ಎಲ್ಲೋ ಇಂದ ಕರ್ಕೊಂಡು ಬಂದು ಏನೋ ಅವ್ರಿಗೆ ಸ್ವಲ್ಪ ಹ್ಯಾಂಡಿಕ್ಯಾಪ್ ಥರ ಮಾಡಿಬಿಟ್ಟು ನಾಲಿಗೆ ಕಟ್ ಮಾಡಿಬಿಟ್ಟು ಅವ್ರು ಭಿಕ್ಷೆ ಬಿಡ್ತಾ ಇದ್ದಾರೆ. ಅವ್ರಿಗೆ ಮಾತಾಡೋದಿಲ್ಲ, ನಾವು ಏನಮ್ಮ ಯಾವ ಊರು ಅಂದರೆ ಓಡ್ಬಿಡ್ತಾರೆ, ಇಲ್ಲಾಂದರೆ ಏನೋ ಫೋಟೋ ವೀಡಿಯೋ ತೆಗೆದ್ರೂ ಓಡ್ಬಿಡ್ತಾರೆ. ಸೊ ಅವಾಗ ನನಗೆ ಇನ್ಸ್ಪೈರ್ ಆಯಿತು, ಓಕೆ ಇದ್ರ ಮೇಲೇ ಒಂದು ಸೆಕೆಂಡಲ್ಲಿ ನಾನು ಡಿಸೈಡ್ ಮಾಡಿದೆ ಈ ಸಬ್ಜೆಕ್ಟ್ ಮಾಡೋಣ. ಒಂದು ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ, ಈ ಪಿಕ್ಚರಲ್ಲಿ ನಾನು ಆ್ಯಕ್ಟ್ ಮಾಡಬೇಕಂದು ಅವಶ್ಯಕತೆ ಇಲ್ಲ. ನಾನು ಸವಿನಿಲಯನಲ್ಲಿ ಮೇವಿಶ್ಗೆ ಅಪ್ಪನಾಗಿ ಒಬ್ಬ ವ್ಯಕ್ತಿನೂ ಸೆಲೆಕ್ಟ್ ಮಾಡಿದೆ, ಅವ್ರು ಆ್ಯಕ್ಟ್ ಮಾಡಿದರು. ಈ ಸಬ್ಜೆಕ್ಟಲ್ಲಿ ಅವ್ರನ್ನೇ ನಾನು ಸೆಲೆಕ್ಟ್ ಮಾಡಿ ಹೇಳಿದೆ, ಈ ಥರ ಕಲ್ಕಟ್ಟಾ ಹೋಗಬೇಕು ಅಂದರೆ ಅವ್ರು ಹೇಳಿದರು ನಾನು ರಜೆ ಹಾಕಬೇಕು, ಎಷ್ಟು ಟೈಮ್ ಆಗುತ್ತೆ? ನಾನು ಹೇಳೋ ಟೈಮೆಲ್ಲ ಹೇಳಲ್ಲ, ಒಂದು ವಾರ ಆಗುತ್ತೆ ಕಲ್ಕಟ್ಟಾ ಹೋಗೋಕ್ಕೆ. 40 hours ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು, 40 hours ಅಪ್ ಆ್ಯಂಡ್ ಡೌನ್, 48 hours ಅಪ್ ಆ್ಯಂಡ್ ಡೌನ್ ಮಾಡಬೇಕಂತ ಕೇಳಿದೆ. ಅವ್ರು ಹೇಳಿದರು ಇಲ್ಲ ಸರ್, ನನಗೆ ಒಂದು ದಿವಸ ನಾನು ರಜೆ ಹಾಕ್ಬೇಕಂದ್ರೆ 500 rupees ಹೋಗುತ್ತೆ. ಸರಿ, ನಾನು ಕೇಳಿದೆ ಸರಿ ಎಷ್ಟು ಕೊಟ್ಟರೆ ನೀವು ಬರ್ತೀರಾ ಅಂತ ಕೇಳಿದೆ. ಆವಾಗಲೂ ಭೂಷಣ್ ಅವರು ಹೇಳಿದರು, ನೋಡಿ ಸರ್ ಏನಾದರೂ ಒಂದು 5000 ಲೆಕ್ಕದಲ್ಲಿ ಬಂದು ಕೊಟ್ಟರೆ ಬರ್ತೀನಿ ಅಂದರು. ಒಂದು ಸೆಕೆಂಡಲ್ಲಿ ಡಿಸೈಡ್ ಮಾಡಿದೆ ನಾನು, ಕತೆನೇ ಚೇಂಜ್ ಮಾಡಿಬಿಟ್ಟೆ. ಸರಿ, ಓಕೆ, ನಾನು ಫೋಟೋಗ್ರಾಫರು, ಒಂದು ಪ್ರೆಸ್ಸಲ್ಲಿ ಫ್ರೀಲ್ಯಾನ್ಸ್ ಫೋಟೋಗ್ರಾಫರ್ ನಾನು. ನನ್ನ ಕ್ಯಾರೆಕ್ಟರ್ನ ಆ ಥರ ಕ್ರಿಯೇಟ್ ಮಾಡಿಕೊಂಡು ನಾನು ದಿನ ಹೊರಗಡೆ ಕೆಲಸಕ್ಕೆ ಹೋಗೋ ಸಂದರ್ಭದಲ್ಲಿ ಕಾರಲ್ಲಿ ಒಂದು ಹುಡುಗಿ ಭಿಕ್ಷೆ ಬಿಡ್ತಾ ಇರೋ ಅವಳು, ಅವಳಿಗೆ ಬಂದು ನಾನು ದಿನ ಅವಳು ಒಂದು ಎಷ್ಟಮ್ಮ ಅಂತ ಕೇಳಿದರೆ 5 rupees ಅಂತ ಹೇಳೋವಳು. ಅವಳು 20-30 ವಸ್ತುಗಳು ಏನೋ ಇಟ್ಕೊಂಡಿರೋಳು, ಅದನ್ನು ಒಂದೇ 200-300 rupees ಕೊಟ್ಟು ತಗೊಳ್ತಾ ಇದ್ದೆ. ಆ ಹುಡುಗಿ ನನ್ನನ್ನು ದಿನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ಲು. ಒಂದು ದಿವಸ ಆ ಹುಡುಗಿನ ನಾನೇ ಕಿಡ್ನಾಪ್ ಮಾಡಿದೆ. ಕಿಡ್ನಾಪ್ ಮಾಡಿ ಆ ಹುಡುಗಿನ ಕರ್ಕೊಂಡೋಗಿ ಸ್ನಾನ ಎಲ್ಲ ಮಾಡಿಸಿ ಮನೆಯಲ್ಲಿ ಅವಳು ಕೇಳಿದೆ ಯಾರಮ್ಮ ನೀನು ಅಂದರೆ ಅವಳು ಅಳೋಕ್ಕೆ ಶುರು ಮಾಡಿಬಿಟ್ಲು. ನನಗೆ ಗೊತ್ತಿಲ್ಲ ಯಾಕಂದರೆ, ಸರಿ ನೀನು ಬೆಂಗಾಲಿನ, ಗುಜರಾತಿಯ, ಪಂಜಾಬಿಯ, ತೆಲುಗು ಎಲ್ಲ ಕೇಳಿದೆ, ಬಟ್ ಏನು ಮಾತಾಡ್ತಾ ಇಲ್ಲ. ಹ್ಞೂ ಒಂದು ಅಳಕ್ಕೆ ಸುರು, ಸರಿ ಸರಿ ಮಾತಾಡಬೇಡ ಇವಾಗ ಊಟ ಮಾಡೋದು. ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಹೇಳಿದರೆ ಅವ್ರು ಹೇಳ್ತಾರೆ, ಯೋ ನಮಗೆ ಎಷ್ಟೋ ಕೆಲಸ ಇದೆ, ಇದೇನು ಒಂದು ದೊಡ್ಡ ಕೆಲಸನ, ಬಿಟ್ಬಿಟ್ಟು ಹೋಗೋಣ ನಾವು ನೋಡ್ತೀವಿ ಅಂದರು. ಸರಿ, ನಾನು ಅವ್ರು ಹೇಳಿದ್ದಕ್ಕೆ ಎಲ್ಲ ಬರ್ಕೊಟ್ಟು ಬಿಟ್ಬಿಟ್ಟು ಬಂದೆ. ನೋಡಿ ಒಂದು 2-3 ದಿವಸ ನಂತರ ಆ ಹುಡುಗಿ ಬೇರೆ ಕಡೆ ಭಿಕ್ಷೆ ಬಿಡ್ತಾಯಿದ್ರು. ಮತ್ತೆ ಹುಡುಗಿನ ಕಿಡ್ನಾಪ್ ಮಾಡಿಕೊಂಡು ಇನ್ವೆಸ್ಟಿಗೇಟ್ ಮಾಡಿ ಹೆಂಗೋ ಅವಳು ಎಜುಕೇಟೆಡು, ಅವಳಿಗೆ ನಾಲಿಗೆ ಕತ್ತರಿಸೋದು ಬಂದು ENT ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರ ಮೇಲೆ ಗೊತ್ತಾಗುತ್ತೆ. ಗೊತ್ತಾಗಿದ್ರ ಮೇಲೆ
ಆ ಹುಡುಗಿನೂ ನಾನು ಬಂದು ಕಲ್ಕಟ್ಟಾಗೆ ಅವಳು ಕೊಟ್ಟಿರೋ ಮ್ಯಾಪು ಒಂದು ಲೊಕೇಶನ್ ಎಲ್ಲ ಐಡಿಯಾ ಅದನ್ನ ಇಟ್ಕೊಂಡು ಹೋಗಿ ಹುಡುಕ್ತೀನೋ ಕೊನೆವರೆಗೂ ಅವ್ರ ತಾಯಿ ಸಿಕ್ಕಲ್ಲ ಯಾರು ಸಿಕ್ಕಲ್ಲ ಆಮೇಲೆ ಕತೆ ಹಿಂಗೆ ಹೋಗುತ್ತೆ.